ನಮಸ್ಕಾರ ಗೆಳೆಯರೆ ಡಿವನ್ ಕರ್ನಾಟ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ದಿನನಿತ್ಯದ ಜೀವನದ ಬಗ್ಗೆ ಪ್ರತಿದಿನ ಹೊಸದಾದಂಥ ಒಂದು ಮಾಹಿತಿಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡನ್ನು ಮರಿಬೇಡಿ ನಮಸ್ಕಾರ ಏಳರೆ ಡಿವನ್ ಕರ್ಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಇವತ್ತು ಚಂದ್ರಗ್ರಹಣ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಈ ಒಂದು ಚಂದ್ರಗ್ರಹಣ ಯಾಕೆ ವಿಶೇಷ ಅನ್ನೋ ಒಂದು ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ಇದು ಐದುನೂರ ಎಂಬತ್ತಾರು ವರ್ಷಗಳ ನಂತರ ಬರ್ತಿರುವಂಥ ಒಂದು ಅತಿ ದೊಡ್ಡ ಒಂದು ಚಂದ್ರಗ್ರಹಣ ಅಂತಲೇ ಹೇಳ್ಬೋದು ಅಂದರೆ ಅತಿ ದೀರ್ಘಕಾಲಕ್ಕೆ ಬರುವಂಥ ಬ ಬರ್ತಿರುವಂಥ ಒಂದು ಚಂದ್ರಗ್ರಹಣ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಚಂದ್ರಗ್ರಹಣದಲ್ಲಿ ನೀವು ಮಾಡುವಂಥ ಒಂದು ಉಪಾಯಗಳೇನಿದೆ ಅದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಮಹತ್ವವನ್ನು ಹೊಂದಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುವಂಥ ಒಂದು ಸಣ್ಣ ಉಪಾಯವನ್ನು ನೀವು ಇವತ್ತು ಮಾಡಿ ಅಂದರೆ ನಿಮ್ಮ ಜೀವನದಲ್ಲಿ ಮುಂದೆ ಬರುವಂಥ ಒಂದು ಕಷ್ಟಗಳು ನಿಮಗೆ ಸಾಕಷ್ಟು ಒಂದು ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿಕೊಂಡು ಈ ಒಂದು ಚಿಕ್ಕ ಅಭಿಪಾಯವನ್ನು ನೀವು ಇವತ್ತು ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರ ಮೊದಲನೇದಾಗಿ ಈ ಒಂದು ಉಪಾಯ ಮಾಡೋಕ್ಕಿಂತ ಮುಂಚೆ ನೀವು ಬೆಳಿಗ್ಗೆ ಆಗಿ ಎಲ್ಲರೂ ಸ್ನಾನ ಮಾಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ಸ್ನಾನ ಮಾಡಿಲ್ಲ ಅಂದರೆ ಈಗಾದರೂ ಮಾಡಿರಿ ಸಂಜೆ ಸಂಜೆ ಟೈಮಲ್ಲಿ ಮಾಡಿರಿ ಈ ಒಂದು ಪೂಜೆಯನ್ನು ನೀವು ವಿಶೇಷವಾಗಿ ಸಂಜೆನೇ ಮಾಡಬೇಕಾಗತ್ತೆ ಒಂದು ಆರು ಗಂಟೆಯ ನಂತರ ಅಥ್ವಾ ಆರು ಗಂಟೆಯಿಂದ ನೀವು ಒಂಬತ್ತು ಗಂಟೆವರೆಗೂ ಈ ಮಧ್ಯದಲ್ಲಿ ನೀವು ಎಂಥ ಎಷ್ಟು ಯಾವ ಒಂದು ಟೈಮಿಂಗ್ಸಲ್ಲಿ ಬೇಕಾದ್ರೆ ನೀವು ಮಾಡ್ಬೋದು ಅಂದರೆ ಗ್ರಹಣ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವು ಯಾವ ಒಂದು ಟೈಮಿಂಗ್ಸಲ್ಲಿ ಬೇಕಾದ್ರೆ ಈ ಒಂದು ಈ ಒಂದು ಚಿಕ್ಕ ಉಪಾಯ ಅಥವಾ ಈ ಒಂದು ಚಿಕ್ಕ ಪೂಜೆ ಮಾಡಿದ್ಮೇಲೆ ಮಾಡುವಂಥ ಒಂದು ಉಪಾಯವನ್ನು ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು ವಿಶೇಷವಾಗಿ ಮೊದಲೇನು ಮಾಡಬೇಕು ಅಂದರೆ ನೀವು ಅಂದರೆ ನಿಮ್ಮ ದೇವ್ರ ಕೋಣೆಗೆ ಹೋಗಿ ಮೊದಲು ಅಲ್ಲಿ ದೇವರಿಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ದೇವರಿಗೆ ಪೂಜೆ ಎಲ್ಲ ಮಾಡಿ ನಿಮ್ಮ ಎಲ್ಲ ಕೆಲಸಗಳೆಲ್ಲ ಮುಗಿದಾದ್ಮೇಲೆ ನೀವು ಒಂದು ಚಿಕ್ಕ ಒಂದು ಡಬ್ಬ ತಗೊಳ್ಳಿ ಡಬ್ಬದಲ್ಲಿ ಮನೆಯಲ್ಲಿ ಒಂದು ಉಪ್ಪಿರುತ್ತಲ್ಲ ಇರುತ್ತಲ್ಲ ಮನೇಲಿ ಯೂಸ್ ಮಾಡೋವಂಥ ಉಪ್ಪು ಆ ಒಂದು ಉಪ್ಪನ್ನ ಈ ಒಂದು ಡಬ್ಬಕ್ಕೆ ಹಾಕಿ ಅಂದರೆ ಈ ಒಂದು ಡಬ್ಬಕ್ಕೆ ನೀವು ಮುಚ್ಚಲನ್ನು ಹಾಕಬಾರ್ದು ತೆಗೆದುಬಿಟ್ಟು ಯಾವುದಾದ್ರೂ ಒಂದು ನಿಮ್ಮ ಮನೆಯ ಒಂದು ಕಾರ್ನರಲ್ಲಿ ಇಡಿ ಇಡಿ ಅಂದರೆ ಹಾಲಲ್ಲಾಗಲಿ ಅಥವಾ ಎಲ್ಲೇ ಆಗಲಿ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಈ ಒಂದು ಉಪ್ಪನ್ನ ಇಡಬೇಕಾಗತ್ತೆ ಇದಾದ ಮೇಲೆ ಏನು ಮಾಡಬೇಕು ಅಂದರೆ ಮಾರನೇ ದಿನ ಅಂದರೆ ನಾಳಿದ್ದು ಈ ಒಂದು ಉಪ್ಪನ್ನ ತೆಗೆದು ನೀವು ನಿಮ್ಮ ಒಂದು ಸಿಂಕಲ್ಲಿ ಅಥವಾ ಬಾತ್ರೂಮಲ್ಲಿ ಇದನ್ನು ನೀವು ಹಾಕಬೇಕಾಗತ್ತೆ ಅಂದರೆ ಚಲಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದುಷ್ಟಶಕ್ತಿಗಳಿದ್ರೆ ಅಥವಾ ಯಾವುದೇ ಒಂದು ನೆಗೆಟಿವ್ ಎನರ್ಜಿಗಳಿದ್ದರೆ ಆ ಒಂದು ನೆಗೆಟಿವ್ ಎನರ್ಜಿಗಳು ಹೋಗುತ್ತೆ ಹಾಗೆ ನಿಮಗೆ ಸಾಕಷ್ಟು ಒಂದು ಒಂದು ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಾಗಲಿ ನಿಮಗೆ ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ರಿಸಲ್ಟ್ಗಳು ಅಂದರೆ ಈ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ ನಿಮಗೆ ಈ ಒಂದು ಟೈಮಲ್ಲಿ ನಿಮಗೆ ಗೊತ್ತಿರ್ಬೋದು ಏನು ನಡೀತಿದೆ ನಮ್ಮ ದೇಶದಲ್ಲಿ ಅಂತ ಈ ಒಂದು ಸಮಯದಲ್ಲಿ ಏನಾದರೂ ಒಂದು ತುಂಬ ಕಷ್ಟ ಕಷ್ಟ ಆಗ್ತಿದೆ ಅಂದರೆ ತುಂಬ ಎಲ್ಲ ವಿಷಯದಲ್ಲೂ ಆ ಒಂದು ಕಷ್ಟಗಳು ನಿಮಗೆ ಕಮ್ಮಿ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಇದರಿಂದ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಉಪಾಯ ನೀವು ಮರಿದೇನೆ ನೀವು ಟ್ರೈ ಮಾಡೋದನ್ನ ನೀವು ಮರಿಬೇಡಿ ಇನ್ನು ಈ ದಿನ ಸಾಕಷ್ಟು ಒಂದು ಪವಿತ್ರವಾದಂಥ ದಿನ ಆಗಿರೋದರಿಂದ ನಿಮಗೆ ಏನು ಮಾಡಬೇಕು ಅಂದರೆ ನೀವು ಆದಷ್ಟು ನೀವು ನಿಮ್ಮ ಮನೆಯಲ್ಲಿ ಮಾಡುವಂಥ ಅಡುಗೆಯಲ್ಲಿ ನೀವು ಈ ಒಂದು ಈರುಳ್ಳಿ ಆಗಲಿ ಅಥವಾ ಬೆಳ್ಳುಳ್ಳಿ ಆಗಲಿ ಯೂಸ್ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ಬೇಕಾಗತ್ತೆ ಅಂದರೆ ನೀವು ಅಂದರೆ ಈ ಒಂದು ದಿನ ಮಾತ್ರ ಯಾವಾಗಲೂ ದಿನ ಮಾಡಬೇಡಿ ಅಂತ ಹೇಳಲ್ಲ ಈ ಒಂದು ದಿನನ ನೀವು ಆದಷ್ಟು ನೀವು ಅದನ್ನು ಸ್ಕಿಪ್ ಮಾಡಿದ್ರೆ ನಿಮಗೆ ಭಾಳ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ನಾವು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು